ಹಲೋ ನಮಸ್ತೆ, ಹೇಗಿದ್ರೆಲ್ರೂ? ಈ ಸಲದ ವೀಕೆಂಡ್ಗೆ ಒಂದು ಸೂಪವಾಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ಅಡುಗೆ ಮಾಡುವವರಿಗೆ ಜಾಸ್ತಿಯಾಗಿ ನಾವು ಪ್ರತಿ ಅಡುಗೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಾನ್ ವೆಜ್ ಮಾಡುವವರಿಗಂತೂ ಕಂಪಲ್ಸರಿ ಎಲ್ಲ ಅಡುಗೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಆಗುತ್ತೆ. ಸೊ ಏನು ಮಾಡ್ತೀವಿ, ಹೊರಗಡೆಯಿಂದ ತಂದು ಜಾಸ್ತಿ ಜನ ಹೊರಗಡೆಯಿಂದ ತಂದು ಯೂಸ್ ಮಾಡ್ತೀವಿ. ಬಟ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಹೊರಗಡೆಯಿಂದ ತಂದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾಕಂತಂದರೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ, ಅಥವಾ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕಲರಿಂಗ್ ಹಾಕಿರ್ತಾರೆ. ಅಷ್ಟೊಂದು ಒಳ್ಳೆಯದಲ್ಲ, ಯಾಕಂತಂದರೆ ತುಂಬ ಸೇಫ್ ಆಗಿರಲ್ಲ ಇದು. ಅದರ ಬದಲಾಗಿ ಮನೇಲಿ ಮಾಡ್ಕೋಬೋದು, ಕೆಲವರು ಮನೆಯಲ್ಲೇ ಮಾಡ್ತಾರೆ. ಇವತ್ತು ನಾನೊಂದು ತುಂಬಾ ಸಿಂಪಲ್ ಆಗಿರೋ ಈಸಿ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಇದರಿಂದ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹೇಗೆ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು, ಹಾಗೆಯೇ ಮಾಡಿದಂತಹ ಈ ಪೇಸ್ಟನ್ನು ಒಂದು ವರ್ಷ ತನಕನೂ ಹೇಗೆ ಸ್ಟೋರ್ ಮಾಡಿಡ್ಬೋದು ಅಂತಲೂ ನಿಮಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಇದೆ ಈ ಮೆಥಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಿದ್ರೆ ನೀವು ಈ ಟ್ರಿಕ್ಕನ್ನು ಫಾಲೋ ಮಾಡಿ ಇದ್ರ ಬಗ್ಗೆ ನನಗೆ ಫೀಡ್ಬ್ಯಾಕ್ನ ಕೂಡ ತಿಳಿಸಿ. ಹಾಗೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ ನಾನು ಬೆಳ್ಳುಳ್ಳಿ ಪೇಸ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು 200 ಗ್ರಾಮ್ ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಬಿಡಿಸಿಬಿಟ್ಟು ನಾವು ಸಿಪ್ಪೆನ ಸುಳಿಬೇಕು. ಚೆನ್ನಾಗಿ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡಾದ ನಂತರ ಸಿಪ್ಪೆನ ಸುಳಿದ್ಕೊಳ್ಳೋಣ. ಸಿಪ್ಪೆ ಸುಳಿಯೋಕೆ ಕೂಡ ಎರಡು ಈಸಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಮೊದಲನೇದು, ಬೆಳ್ಳುಳ್ಳಿನ ಈ ಥರ ತುದಿ ಮತ್ತು ಬುಡದಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ತುಂಬಾ ಸುಲಭವಾಗಿ ಈ ಥರ ಸಿಪ್ಪೆ ಸುಳ್ಕೋಬಹುದು. ಎರಡನೇ ಟಿಪ್ಸ್ ಏನು ಅಂತಂದರೆ, ಬೆಳ್ಳುಳ್ಳಿನ ಅದರ ತಲೆಯಿಂದ ಒಂಚೂರು ಈ ಥರ ಜಜ್ಜಿಬಿಟ್ಟು ನೆಲಕ್ಕೆ ಈಸಿಯಾಗಿ ಸಿಪ್ಪೆನ ಸುಳ್ಕೋಬಹುದು. ಎಲ್ಲ ಬೆಳ್ಳುಳ್ಳಿದು ನಾನು ಸಿಪ್ಪೆ ಸುಳಿದು ಇಟ್ಟಿದ್ದೇನೆ ಆಲ್ರೆಡಿ. 200 ಗ್ರಾಮ್ ಅಷ್ಟು ಇದೆ ಬೆಳ್ಳುಳ್ಳಿ. ನೀಟಾಗಿ ಎಲ್ಲ ಸಿಪ್ಪೆ ಸುಳಿದಾದ ನಂತರ ನಾವಿದನ್ನ ಫೈನ್ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಕ್ಲೀನ್ ಆಗಿರುವಂಥದ್ದು ತೊಳೆದಿಟ್ಟಿರುವಂತಹ ಒಂದು ಚೂರು ವಾಟರ್ ಕಂಟೆಂಟ್ ಇರಬಾರ್ದು, ಆ ಥರದ್ದೊಂದು ಮಿಕ್ಸಿ ಜಾರನ್ನು ತಗೊಂಡು ಸುಳಿದಿಟ್ಟಿರುವಂತಹ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಳ್ಳಿ. ನಾನು ಈ ಪೇಸ್ಟನ್ನು ಒಂದು ಚೂರು ಕೂಡ ನೀರು ಹಾಕದೆ ಡ್ರೈ ಆಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದಕ್ಕೆ 1.5 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊತ ಇದ್ದೀನಿ. ಉಪ್ಪು ಪ್ರಿಸರ್ವೇಟಿವ್ ಟೈಪ್ ಕೆಲಸ ಮಾಡುತ್ತೆ. ಆದ್ದರಿಂದ ನಾವು ಎಷ್ಟು ಟೈಮ್ ಬೇಕಾದರೂ, ಅಂದರೆ ನಿಯರ್ಲಿ 1 ವರ್ಷ ತನಕ ಕೂಡ ಒಂದು ಚೂರು ಕೆಡದಂಗೆ ಇಡ್ಬೋದು. ನೀವು ನೀರು ಹಾಕಿದರೆ 1-3 ತಿಂಗಳೊಳಗಡೆ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿ ಪೇಸ್ಟ್ ಆಗಿದೆ, ರೆಡಿ ಆಗಿದೆ. ನಾನು ಒಂದು ಚೂರು ಕೂಡ ನೀರು ಹಾಕದೆ ಜಸ್ಟ್ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿನೂ ಮಾಡ್ಬೋದು, ಬಟ್ ನೀವು 3 ತಿಂಗಳೊಳಗಡೆ ಯೂಸ್ ಮಾಡಬೇಕಾಗುತ್ತೆ. ಬೇರೆ ಯಾವುದು ಕೆಮಿಕಲ್ ಆಗಲಿ, ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದು ಹಾಕಲ್ಲ. ಇಷ್ಟು ಹಾಕಿದರೆ ಸಾಕು, ನಾವು ಎಷ್ಟು ದಿನ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ಇವಾಗ ನಾನೊಂದು ಗ್ಲಾಸ್ ಕಂಟೈನರ್ ತಗೊಂಡು ಈ ಪೇಸ್ಟನ್ನು ಹಾಕ್ಕೊಂಡು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾವು 1 ವರ್ಷ ತನಕ ಯೂಸ್ ಮಾಡ್ಬೋದು. ನೀವು ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡ್ಬೋದು, ಬಟ್ ಅದಷ್ಟು ಒಳ್ಳೇದಲ್ಲ ಅಂತಾರೆ, ಹೆಲ್ತಿಗೆ ಒಳ್ಳೇದಲ್ಲ ಅಂತಾರೆ. ಅದರಿಂದ ಆದಷ್ಟು ಗ್ಲಾಸ್ ಅಥವಾ ಸ್ಟೀಲ್ ಕಂಟೈನರ್ ಇದ್ದರೆ ಅದರಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿ ಇಡ್ಬೋದು. ಉಪ್ಪು ಹಾಕಿದ್ರಿಂದ ಇದರ ಬಾಳಿಕೆ ತುಂಬ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಶುಂಠಿ ಪೇಸ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು 200 ಗ್ರಾಮ್ ಅಷ್ಟು ಶುಂಠಿನ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದು ಬಿಟ್ಟು ಅದರ ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಒಂಚೂರು ಅದರ ಒದ್ದೆ ಆರಿಸಿಬಿಟ್ಟು ಇಟ್ಟಿದ್ದೇನೆ. ಈಗ ಇದರ ಸಿಪ್ಪೆನ ಸುಳಿಬೇಕು. ಸಿಪ್ಪೆನ ಸುಳಿಲಿಕ್ಕೆ ಕೂಡ ನಾನೊಂದು ಈಸಿ ಮೆಥಡನ್ನು ಹೇಳ್ತೀನಿ. ಸ್ಪೂನಲ್ಲಿ ನೀವು ಈ ಥರ ಸಿಪ್ಪೆನ ಸುಳಿದ್ಕೊಳ್ಳಿ. ಯಾಕಂತಂದರೆ ಸ್ಪೂನಲ್ಲಿ ನಾವು ಸಿಪ್ಪೆನ ಸುಳಿಯೋದ್ರಿಂದ ಜಾಸ್ತಿ ಶುಂಠಿ ವೇಸ್ಟ್ ಆಗಲ್ಲ, ಸಿಪ್ಪೆ ಕೂಡ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಶುಂಠಿದು ಸಿಪ್ಪೆನ ನಾವು ತೆಗೆದುಕೋಬೇಕು. ಶುಂಠಿ ಕೂಡ ಸಿಪ್ಪೆ ತೆಗೆದು ರೆಡಿಯಾಗಿದೆ. ಇವಾಗ ಇನ್ನೊಂದೇನು ಅಂತಂದರೆ, ಈ ಸಿಪ್ಪೆ ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೆ ನೀವು ಬಿಸಾಡಲಿಕ್ಕೆ ಹೋಗಬೇಡಿ. ಇದರಿಂದ ಅದ್ಭುತವಾಗಿರುವಂಥ ಉಪಯೋಗ ಇದೆ. ಇದರಿಂದ ಒಂದು ರೆಸಿಪಿ ಕೂಡ ಮಾಡ್ಬೋದು. ಇದನ್ನ ಪುಡಿ ಮಾಡಿಬಿಟ್ಟು ನಾವು ಟೀಗೆಲ್ಲ ಯೂಸ್ ಮಾಡ್ಬೋದು. ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಕ್ಲೀನ್ ಆಗಿರುವಂತಹ ಒಂದು ಮಿಕ್ಸಿ ಜಾರನ್ನು ತಗೊಂಡು ಶುಂಠಿನ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾನು ಶುಂಠಿ ಕೂಡ ಒಂದು ಚೂರು ಕೂಡ ನೀರು ಹಾಕದೆ ಗ್ರೈಂಡ್ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊತ ಇದ್ದೀನಿ. ಉಪ್ಪು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಿಸರ್ವೇಟಿವ್ ಟೈಪ್ ಕೆಲಸ ಮಾಡುತ್ತೆ. ಇದರಿಂದ ನಾವು ಎಷ್ಟು ಟೈಮ್ ಕೂಡ ಶುಂಠಿ ಪೇಸ್ಟನ್ನು ಹಾಳಾಗದಾಗೆ ಇಡ್ಬೋದು.
ನೀರು ಹಾಕಿನೂ ರುಬ್ಬಬಹುದು ಬಟ್ ನೀರು ಹಾಕಿದ್ರೆ 3 ತಿಂಗಳೊಳಗಡೆ ನೀವು ಯೂಸ್ ಮಾಡಬೇಕಾಗುತ್ತೆ ಸೋ ಶುಂಠಿದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನಾನು ಹಾಗೇನೇ ಡ್ರೈ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ತಾ ಇದೀನಿ ಶುಂಠಿ ಪೇಸ್ಟ್ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ನೀಟ್ ಆಗಿ ಬಂದಿದೆ ಸೂಪರ್ ಆಗಿದೆ ಇವಾಗ ಈ ಪೇಸ್ಟ್ ಅನ್ನು ಕೂಡ ನಾವು ಸೆಪರೇಟ್ ಆಗಿ ಒಂದು ಕಂಟೇನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಬಹುದು ನೀವು ಜಾಸ್ತಿ ದಿನ ಬೇಕು ಅಂತಂದ್ರೆ ನೀರು ಹಾಕದೆ ಪೇಸ್ಟ್ ರೆಡಿ ಮಾಡಿ ಯೂಸ್ ಮಾಡಬೇಕು ಇವಾಗ ಒಂದು ಗ್ಲಾಸ್ ಕಂಟೇನರ್ ತಗೊಂಡಿದ್ದೀನಿ ಗ್ಲಾಸ್ ಡಬ್ಬ ತಗೊಂಡಿದ್ದೀನಿ ಇದರಲ್ಲಿ ನಾನು ಈ ಪೇಸ್ಟ್ ಅನ್ನು ಹಾಕಿ ಇರ್ತಾ ಇದೀನಿ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಾನು ಈಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಸೆಪರೇಟ್ ಆಗಿ ಮಾಡ್ತಾ ಇದೀನಿ ಅಂತಂದ್ರೆ ಕೆಲವರು ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ ಅಡುಗೆಗೆ ಮತ್ತೆ ಎಲ್ಲಾ ಅಡುಗೆಗೆ ಕೂಡ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಒಟ್ಟಿಗೆ ಯೂಸ್ ಮಾಡಲ್ಲ ಅದರಿಂದ ನೀವು ಸೆಪರೇಟ್ ಆಗಿ ಬೇಕಾದರೂ ಈ ತರ ಮಾಡಿ ಇಡಬಹುದು ಅಥವಾ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಒಟ್ಟಿಗೆ ಬೇಕಾದರೂ ಪೇಸ್ಟ್ ಮಾಡಿ ಇಡಬಹುದು ಈಗ ನಮಗೆ ಬೇಕು ಅಂತಂದ್ರೆ ನಾನು ಯಾವ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಎಷ್ಟು ಕ್ವಾಂಟಿಟಿ ಅಲ್ಲಿ ಹಾಕಬೇಕು ಅಂತ ಹೇಳ್ತಿದ್ದೀನಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂತಂದ್ರೆ ಬೆಳ್ಳುಳ್ಳಿನ 60% ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ತಗೊಂಡ್ರೆ 40% ಅಷ್ಟು ಶುಂಠಿ ಪೇಸ್ಟ್ ತಗೋಬೇಕು ನಾನ್ ವೆಜ್ ಎಲ್ಲ ಮಾಡುವಾಗ ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಮಿಕ್ಸ್ ಮಾಡ್ಕೊಂಡು ನಾವು ಹಾಕೋಬಹುದು ಯಾವಾಗಲೂ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಶುಂಠಿ ಪೇಸ್ಟ್ ಕಮ್ಮಿ ಬೆಳ್ಳುಳ್ಳಿ ಪೇಸ್ಟ್ 60% ಇದ್ರೆ ಶುಂಠಿ 40% ಮಾಡ್ಕೊಂಡು ನೀವು ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿರೋದು ಇದನ್ನ ನೀವು ಸೆಪರೇಟ್ ಆಗಿ ಬೇರೆ ಒಂದು ಕಂಟೇನರ್ ಗೆ ಹಾಕಿಬಿಟ್ಟು ಇಡಬಹುದು ನೋಡಿ ಇದು ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಮಿಕ್ಸ್ ಮಾಡಿ ಇಟ್ಟಿರುವಂತದ್ದು ನಾನ್ ವೆಜ್ ಮಾಡುವಾಗ ಪಲಾವ್ ಮಾಡುವಾಗ ಇದನ್ನ ಯೂಸ್ ಮಾಡ್ತೀನಿ ಇದನ್ನ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡಬೇಕು ಸೋ ನೀರು ಹಾಕದೆ ಮಾಡಿದಂತ ಉಪ್ಪನ್ನ ಯೂಸ್ ಮಾಡಿ ಮಾಡಿದಂತ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ನಾವು ಒಂದು ವರ್ಷ ತನಕ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮ್ಸಿ ಯೂಸ್ ಮಾಡಬಹುದು ನಾನು ಆಲ್ಮೋಸ್ಟ್ ಒಂದು 6 ಇಯರ್ಸ್ ಇಂದ ಇದೇ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಮನೆಯಲ್ಲೇ ಮಾಡಿ ಯೂಸ್ ಮಾಡ್ತಾ ಇದೀನಿ ನಾನು ಯಾವತ್ತೂ ಹೊರಗಡೆಯಿಂದ ತರಲ್ಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ ಹಾಗೇನೇ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಎಲ್ರಿಗೂ